ಬಿಜೆಪಿಗೆ ನಟ ಸುದೀಪ್ ಬೆಂಬಲ ಘೋಷಿಸಿರುವ ವಿಚಾರ ಈಗಾಗಲೇ ಗೊತ್ತಿದೆ. ಅಡ್ಡಗೋಡೆ ಮೇಲೆ ಕಿಚ್ಚ ಸುದೀಪವನ್ನ ಇಟ್ರು ಅಂತ, ಅಡ್ಡಗೋಡೆ ಮೇಲೆ ದೀಪ ಇಟ್ರು ಅಂತೀವಲ್ಲ ಹಂಗೆ ಅಡ್ಡಗೋಡೆ ಮೇಲೆ ಕಿಚ್ಚ ಸುದೀಪನ್ನ ಇಟ್ರು ಅಂತ ಒಂದು ಮಾತು. ಅಂದ್ರೆ ಅಲ್ಲೊಂದು ಇನ್ನಷ್ಟು ಕ್ಲಾರಿಟಿ ಬೇಕಾಗಿತ್ತು ಅನ್ನೋ ಒಂದು ಮಾತುಗಳು ಈಗಾಗಲೇ ಹರಿದಾಡ್ತಾ ಇದ್ವು. ದೆಹಲಿಯಲ್ಲಿ ಮುಖ್ಯಮಂತ್ರಿ ಬೊಮ್ಮಾಯಿ ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಹಿಂದೆ ಯಾವ ನಟರನ್ನ ಕರೆ ತಂದಿರಲಿಲ್ವಾ, ನಟರನ್ನ ಬಳಸ್ಕೊಂಡು ಪ್ರಚಾರ ಮಾಡಿರಲಿಲ್ವಾ? ವಿಪಕ್ಷಗಳ ಟೀಕೆ ಸರ್ವೇ ಸಾಮಾನ್ಯ. ಸುದೀಪ್ ಬಂದದ್ರಿಂದ ವಿಪಕ್ಷಗಳಿಗೆ ತಳಮಳ ಶುರುವಾಗಿದೆ. ವಿಪಕ್ಷಗಳ ಹೇಳಿಕೆ ಹಾಸ್ಯಾಸ್ಪದ ಅಂತ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಇದು ಸಾಮಾನ್ಯ, ಅವರು ಹಂಗೆ ಹೇಳಬೇಕು, ಇವರು ಹಿಂಗೆ ಟೀಕೆ ಮಾಡಬೇಕು, ಇದು ರಾಜಕಾರಣ. ಹಾಗಾಗಿ ನಿಮಗೆ ಪ್ರಜೆಗಳದ್ದೇ ಒಂದು ಪಕ್ಷ ಬರಬೇಕು ಅಂದರೆ ಪ್ರಜೆಗಳಾಗಿ ಯೋಚನೆ ಮಾಡೋಣ. ಆದರೆ ನಾಯಕರು ಬೇಕು, ಈ ರೀತಿ ರಾಜಕೀಯದಲ್ಲಿ ಈ ರೀತಿಯಾದಂಥ ಒಂದಿಷ್ಟು ಬೆಳವಣಿಗೆಗಳು ಬೇಕು, ಒಂದಿಷ್ಟು ಹೀರೋಯಿಸಮ್ ಬೇಕು. ಬಟ್ ಸ್ಟಾರ್ ನಟರು ಬಂದಾಗ ಅಭಿಮಾನಿಗಳು ಇಲ್ಲಿ ಮತದಾರರಾಗಿ ಮತಗಳು ಎಷ್ಟು ಕನ್ವರ್ಟ್ ಆಗುತ್ತವೆ ಅನ್ನೋದು ಗೊತ್ತಿಲ್ಲ. ಅದರದ್ದೇ ಆದಂಥ ಪ್ರಮಾಣ ಇರುತ್ತೆ. ಆದರೆ ನಮ್ಮ ರಾಜ್ಯದಲ್ಲಿ ಅದರ ಪ್ರಮಾಣ ಎಷ್ಟರ ಮಟ್ಟಿಗಿದೆ ಗೊತ್ತಿಲ್ಲ. ಪಕ್ಕದ ತಮಿಳುನಾಡು ಆಂಧ್ರ ಪ್ರದೇಶ ಆದರೆ ಒಂದು ಮಾತು. ಆದರೆ ಕರ್ನಾಟಕದಲ್ಲಿ ನಮ್ಮ ಪ್ರಜ್ಞಾವಂತ ಮತದಾರರು ಬಹಳ ಜಾಣ್ಮೆಯನ್ನು ಪ್ರದರ್ಶಿಸಿದಂಥ ಅನೇಕ ಉದಾಹರಣೆಗಳಿದ್ದಾವೆ. ಅಷ್ಟಕ್ಕೂ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಏನು ಮಾತನಾಡಿದ್ದಾರೆ, ಬನ್ನಿ ಗಮನಿಸೋಣ. ನನಗೆ ಹಾಸ್ಯಾಸ್ಪದ ಅನಿಸ್ತಾ ಇದೆ. ಕಾಂಗ್ರೆಸ್ನಲ್ಲಿ ಹಲವಾರು ಆಕ್ಟರ್ಗಳು ಬಂದು ಪ್ರಚಾರ ಮಾಡಿದ್ದಾರೆ, ಹಲವಾರು ಜನ ಅಲ್ಲಿ ಮಂತ್ರಿಗಳಾಗಿದ್ದಾರೆ ಅಂಬರೀಷ್ನಿಂದ ಹಿಡಿದು ಎಲ್ಲರೂ. ಅವರು ಬಳಕೆ ಮಾಡಿದರೆ ಎಲ್ಲವೂ ಸರಿ. ಇವತ್ತು ನಾವು ಮಾಡಿರುವಂಥ ಕಾರ್ಯಕ್ರಮ ನನ್ನ ವೈಯಕ್ತಿಕ ಸಂಬಂಧದಿಂದ ಇವತ್ತು ಅತ್ಯಂತ ಪ್ರಭಾವಶಾಲಿ ನಟ ಸುದೀಪ್ ಅವರು ಬಂದಿದ್ದರಿಂದ ತಳಮಳಗೊಂಡು ಈ ಥರ ರಿಯಾಕ್ಷನ್ ಮಾಡ್ತಾರೆ. ಸರ್ ಈಗ ಒಳಗಡೆ ತಳಮಳ ಇದೆ.